ಇಂದು ಬಿಡುಗಡೆಯಾಗಲಿದೆ ಕಾಂಗ್ರೆಸ್ ಮೊದಲ ಪಟ್ಟಿ 110 120 ಅಭ್ಯರ್ಥಿಗಳ ಪಟ್ಟಿ ಈಗಾಗಲೇ ಫೈನಲ್ ಮಾಡಲಾಗಿದೆ ಇಂದು ಬಿಡುಗಡೆಯಾಗಲಿದೆ ಕಾಂಗ್ರೆಸ್ ನ ಮೊದಲ ಪಟ್ಟಿ 110 120 ಅಭ್ಯರ್ಥಿಗಳ ಪಟ್ಟಿಯನ್ನ ಎಐಸಿಸಿ ಈಗಾಗಲೇ ಫೈನಲ್ ಮಾಡಿದೆ ಬಹುತೇಕ ಹಾಲಿ ಶಾಸಕರಿಗೆ ಟಿಕೆಟ್ ಖಚಿತ ಎನ್ನಲಾಗ್ತಿದೆ ಮೊದಲ ಪಟ್ಟಿಯಲ್ಲಿ ಯಾರಿಗೆ ಲಕ್ ಇದೆ ಹಾಗೆ ಯಾರಿಗೆ ಶಾಕ್ ಇದೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ ಕಾಂಗ್ರೆಸ್ ಮೊದಲ ಪಟ್ಟಿ ಬಿಡುಗಡೆಯಾದ ನಂತರವೇ ಇದಕ್ಕೆಲ್ಲ ಉತ್ತರ ಸಿಗಲಿದೆ ಫಸ್ಟ್ ಲಿಸ್ಟ್ ನಲ್ಲಿರುವ ಕಾಂಗ್ರೆಸ್ ಕದನ ಕಲಿಗಳು ಯಾರು ಡಿಕೆ ಶಿವಕುಮಾರ್ ಎಂಬಿ ಪಾಟೀಲ್ ಜಿ ಪರಮೇಶ್ವರ್ ದಿನೇಶ್ ಗುಂಡೂರಾವ್ ರಾಮಲಿಂಗಾರೆಡ್ಡಿ ಶ್ರೀನಿವಾಸ್ ಮಾನೆ ಸೇರಿದಂತೆ ಘಟಾನುಘಟಿಗಳಿಗೆ ಮೊದಲ ಲಿಸ್ಟ್ ನಲ್ಲಿ ಟಿಕೆಟ್ ಫೈನಲ್ ಆಗುವ ಸಾಧ್ಯತೆ ಇದೆ ವಲಸಿಗರಿಗೂ ಫಸ್ಟ್ ಲಿಸ್ಟ್ ನಲ್ಲಿ ಕ್ಷೇತ್ರ ಘೋಷಣೆಯಾಗುತ್ತ ಹಾಗಾದ್ರೆ ಎಸ್ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸಲು ಪ್ರಿಯಾಂಕ್ ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸರ್ಗೆ ಲಾಬಿಯನ್ನ ನಡೆಸುತ್ತಾ ಇದ್ದಾರೆ ದೆಹಲಿಯಲ್ಲಿ ಬೀಡು ಬಿಟ್ಟ ಚಿತ್ತಾಪುರ ಶಾಸಕ ಪ್ರಿಯಾಂಕ್ ಖರ್ಗೆ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸಲು ಪ್ರಿಯಾಂಕ್ ಖರ್ಗೆ ಲಾಬಿಯನ್ನ ಮಾಡುತ್ತಿದ್ದಾರೆ ಅಂತಿಮ ಕ್ಷಣದವರೆಗೂ ಕೂಡ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸಲು ಪ್ರಿಯಾಂಕ್ ಖರ್ಗೆ ಪ್ಲಾನ್ ಮಾಡುತ್ತಿದ್ದಾರೆ ಅಳದು ತೂಗಿ ಮೊದಲ ಪಟ್ಟಿಯನ್ನ ಎಐಸಿಸಿ ವರಿಷ್ಠರು ಫೈನಲ್ ಮಾಡಿದ್ದಾರೆ ಅಂತಿಮ ಕ್ಷಣದವರೆಗೂ ಕೂಡ ಲಿಸ್ಟ್ ಆಪರೇಷನ್ ನಡೆಯೋದ್ರಲ್ಲಿ ಡೌಟ್ ಇಲ್ಲ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸಲು ಪ್ರಿಯಾಂಕ್ ಖರ್ಗೆ ಕೂಡ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಅಂತಿಮ ಕ್ಷಣದವರೆಗೂ ಕೂಡ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸಲು ಪ್ಲಾನ್ ಅನ್ನು ಮಾಡುತ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅಳದು ತೂಗಿ ಮೊದಲ ಪಟ್ಟಿಯನ್ನ ಈಗಾಗಲೇ ಎಐಸಿಸಿ ವರಿಷ್ಠರು ಫೈನಲ್ ಮಾಡಿದ್ದಾರೆ ಅಂತಿಮ ಕ್ಷಣದವರೆಗೂ ಕೂಡ ಲಿಸ್ಟ್ ಆಪರೇಷನ್ ನಡೆಯೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಇಂದು ಕಾಂಗ್ರೆಸ್ ಮೊದಲ ಪಟ್ಟಿ ಬಿಡುಗಡೆಯಾಗಲಿದೆ 110 120 ಅಭ್ಯರ್ಥಿಗಳ ಪಟ್ಟಿ ಕೂಡ ಎಐಸಿಸಿ ಫೈನಲ್ ಮಾಡಿದೆ ಹಾಗಾದ್ರೆ ಯಾರ್ಯಾರಿಗೆ ಎಲ್ಲೆಲ್ಲಿ ಕೈ ಟಿಕೆಟ್ ವೀರೇಂದ್ರ ಪಪ್ಪಿ ಚಿತ್ರದುರ್ಗದಲ್ಲಿ ಟಿಕೆಟ್ ಸಿಗುವ ಸಾಧ್ಯತೆ ಇದೆ ಹಿರೇಕೇರೂರು ಯುಬಿ ಬಣಕಾರ್ಗೆ ಟಿಕೆಟ್ ನೀಡುವ ಸಾಧ್ಯತೆ ಕೂಡ ಇದೆ ಇದರ ಜೊತೆಗೆ ಕನಕಗಿರಿಯಲ್ಲಿ ಶಿವರಾಜ್ ತಂಗಡಗಿ ಚಿಂತಾಮಣಿಯಲ್ಲಿ ಎಂಸಿ ಸುಧಾಕರ್ ಚಿಕ್ಕಬಳ್ಳಾಪುರದಲ್ಲಿ ಕೊತ್ತೂರು ಮಂಜುನಾಥ್ ಹಾಗೆ ಯಲಬುರ್ಗ ಬಸವರಾಜ್ ರಾಮರೆಡ್ಡಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಕೂಡ ಇದೆ ಶ್ರೀನಿವಾಸ್ ಮಾನೆ ಹಾನಗಲ್ನಲ್ಲಿ ಸಿಕ್ಕಿದ್ರೆ ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್ಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ ಮಾಕಡಿಯಲ್ಲಿ ಬಾಲಕೃಷ್ಣ ಸೊರಬದಲ್ಲಿ ಮಧು ಬಂಗಾರಪ್ಪರವರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ ಇದರ ಜೊತೆಗೆ ವಿರಾಜಪೇಟೆ ಪೊನ್ನಣ್ಣ ಹಾಗೆ ಹೊಸಕೋಟೆಯಲ್ಲಿ ಶರತ್ ಬಚ್ಚೇಗೌಡರಿಗೆ ಕೈ ಸಿಗುವ ಟಿಕೆಟ್ ಸಿಗುವ ಸಾಧ್ಯತೆ ಕೂಡ ಇದೆ ಟಿ ನರಸೀಪುರದಲ್ಲಿ ಸುನಿಲ್ ಬೋಸ್ ನಿಪ್ಪಾಣಿಯಲ್ಲಿ ಕಾಕಾ ಸಾಹೇಬ್ ಪಾಟೀಲ್ಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ ಎಸ್ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಎಸ್ ರಾಘವೇಂದ್ರ ಇಂದು ಕಾಂಗ್ರೆಸ್ನ ಮೊದಲ ಪಟ್ಟಿ ಬಿಡುಗಡೆ ಆಗ್ತದೆ ಹಾಗೆ ಈಗಾಗಲೇ 110 120 ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಅನ್ನು ಕೂಡ ಮಾಡಲಾಗಿದೆ ಕೊನೆಯವರೆಗೂ ಕೂಡ ಅವಕಾಶ ಕೂಡ ಇದೆ ಯಾವ ರೀತಿ ನಿರ್ಧಾರ ಕೂಡ ತಗೋಬಹುದು ಏನು ಹೇಳ್ತಾರೆ ಸ್ಟೋರಿ ಕುರಿತು ಖಂಡಿತವಾಗಿ ಏನಂದ್ರೆ ಮುಂಬರುವ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ತಯಾರಿಯನ್ನು ಮಾಡಿಕೊಂಡಿರತಕ್ಕಂತದ್ದು ಆ ಒಂದು ಭಾಗವಾಗಿ ಇವತ್ತು ಏನು ಮಧ್ಯಾಹ್ನದ ವೇಳೆಗೆ ಒಂದು ಮೊದಲ ಹಂತದ ಒಂದು ಪಟ್ಟಿಯನ್ನ ಕಾಂಗ್ರೆಸ್ ನಾಯಕರು ಬಿಡುಗಡೆ ಮಾಡ್ತಾರೆ ಅಂತ ಹೇಳಲಾಗುತ್ತೆ ಯಾಕಂದ್ರೆ ಈಗಾಗಲೇ ಸಾಕಷ್ಟು ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಅಳೆದು ತೂಗಿ ಯಾರಿಗೆ ಟಿಕೆಟ್ ಅನ್ನ ಕೊಟ್ರೆ ಯಾರು ಗೆಲ್ತಾರೆ ಅನ್ನೋದ್ರ ಬಗ್ಗೆ ಸಹ ಲೆಕ್ಕಾಚಾರವನ್ನ ಕಾಂಗ್ರೆಸ್ ನಾಯಕರು ಹಾಕೊಂಡಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಅಳೆದು ತೂಗಿ ಮೊದಲ ಪಟ್ಟಿಯಲ್ಲಿ ಕೆಲವೊಂದಿಷ್ಟು ಪ್ರಭಾವಿ ಮತ್ತೆ ಬಲಿಷ್ಠರಿಗೆ ಮನೆ ಹಾಕುವ ಸಾಧ್ಯತೆಗಳು ಅಧಿಕವಾಗಿದೆ ಅಂತ ಹೇಳಲಾಗುತ್ತೆ ಒಟ್ಟು 130ರಿಂದ 150 ಸ್ಥಾನಗಳಿಗೆ ಇವತ್ತಿನ ಒಂದು ಮೊದಲ ಪಟ್ಟಿಯಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಯುಗಾದಿಗೆ ಸಿಹಿ ಸುದ್ದಿಯನ್ನ ಕಾಂಗ್ರೆಸ್ನ ಕೆಲವೊಂದಿಷ್ಟು ನಾಯಕರಿಗೆ ಕೊಡ್ತಾರೆ ಕಾಂಗ್ರೆಸ್ ವರಿಷ್ಠರು ಅಂತ ಹೇಳಲಾಗುತ್ತೆ ಯಾಕಂದ್ರೆ ಕಳೆದ ವಾರ ದೆಹಲಿಗೆ ಎಲ್ಲಾ ರಾಜ್ಯ ನಾಯಕರನ್ನ ಕರೆಸಿಕೊಂಡು ಅಲ್ಲಿ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಮಹತ್ವದ ಚರ್ಚೆಯನ್ನು ನಡೆಸಿದಕ್ಕಂಥದ್ದು ಬಿಜೆಪಿಯನ್ನ ಕಟ್ಟಿ ಹಾಕ್ಬೇಕಂದ್ರೆ ಯಾರಿಗೆ ಟಿಕೆಟ್ ಅನ್ನ ಕೊಡಬೇಕು ಜನರು ಎಂತ ವಾಚಸ್ ಅನ್ನ ಹೊಂದಿರ್ತಕ್ಕಂಥ ನಾಯಕರಿಗೆ ಮನೆ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಸಹ ಅಳೆದು ತೂಗಿ ಸಾಕಷ್ಟು ಸರ್ವೆಗಳ ಆಧಾರದ ಮೇಲೆ ಒಂದು ಅಳೆದು ತೂಗಿ ಈ ಪಟ್ಟಿಯನ್ನ ರೆಡಿ ಮಾಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಏನು ಯುಗಾದಿ ಹಬ್ಬದಂದು ಒಂದು ಮೊದಲ ಹಂತದ ಒಂದು ಪಟ್ಟಿಯನ್ನ ಕಾಂಗ್ರೆಸ್ ನಾಯಕರು ಬಿಡುಗಡೆ ಮಾಡ್ತಾರೆ ಪ್ರಮುಖವಾಗಿ ಬಿಜೆಪಿ ಬಿಜೆಪಿ ಆ ಕ್ಷೇತ್ರದಲ್ಲಿರ್ತಕ್ಕಂತಹ ಬಿಜೆಪಿ ಶಾಸಕರನ್ನ ಈಗ ಆಗಿರ್ತಕ್ಕಂಥ ಶಾಸಕರನ್ನ ಸಂಸದಕ್ಕೂ ಸಹ ಕೆಲವೊಂದಿಷ್ಟು ಹೊಸ ಮುಖಗಳಿಗೆ ಅವಕಾಶವನ್ನ ಕೊಡಬೇಕು ಅಲ್ಲಿ ತಮ್ಮ ಸ್ಥಳೀಯ ಮಟ್ಟದಲ್ಲಿ ಜನರು ಯಾವ ರೀತಿ ಗುರುತಿಸಿಕೊಂಡಿದ್ದಾರೆ ಬೂತ್ ಮಟ್ಟದಲ್ಲಿ ಜನರು ಯಾವ ರೀತಿ ಗುರುತಿಸಿಕೊಂಡಿದ್ದಾರೆ ನಾಯಕರಾಗಿ ಅಂತವರಿಗೆ ಮನೆ ಹಾಕೋದಕ್ಕೆ ಕಾಂಗ್ರೆಸ್ ನಾಯಕರು ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಹೀಗಾಗಿ ಕೆಲವೊಂದಿಷ್ಟು ಅಳವರಿಗೆ ಟಿಕೆಟ್ ಫಿಕ್ಸ್ ಆದ್ರೂ ಸಹ
ಕೆಲವೊಂದಿಷ್ಟು ಸ್ಥಾನಗಳಿಗೆ ಹೊಸ ಮುಖಗಳನ್ನು ತರೋದಕ್ಕೆ ಕಾಂಗ್ರೆಸ್ ಸಹ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಂತಾನು ಸಹ ಹೇಳಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಮಧ್ಯಾಹ್ನದ ವೇಳೆಗೆ ಒಂದು ಅಂತಿಮ ರೂಪ ಸಿಗಲಿದೆ. ಇನ್ನು ರಾಘವೇಂದ್ರ ಅವರೇ, ಬೆಂಬಲಿಗರಿಗೆ ಟಿಕೆಟ್ ಕೊಡಿಸಲು ದೆಹಲಿಯಲ್ಲೇ ಪ್ರಿಯಾಂಕ್ ಖರ್ಗೆ ಅವರು ಅಲ್ಲೇ ಬೀಡು ಬಿಟ್ಟಿದ್ದಾರೆ. ಇದ್ರ ಜೊತೆಗೆ ಏನಾದರೂ ಅಂತಿಮ ಕ್ಷಣದಲ್ಲಿ ಏನಾದರೂ ಚೇಂಜಸ್ ಆಗೋ ಚಾನ್ಸಸ್ ಇದೆಯಾ? ಈಗ ಆಲ್ರೆಡಿ ಸ್ವಲ್ಪ ಜನರಿಗೆ ಟಿಕೆಟ್ ಫೈನಲ್ ಆಗಿದೆ, ಅಲ್ಲಿ ಏನಾದರೂ ಚೇಂಜಸ್ ಆಗೋ ಚಾನ್ಸಸ್ ಏನಾದರೂ ಇದೆಯಾ? ಸಮುದಾಯದ ಆಧಾರದ ಮೇಲೆ ಟಿಕೆಟ್ ಅನ್ನ ಕೊಡಿ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಕಾಂಗ್ರೆಸ್ ನ ನಾಯಕರು ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಒಂದು ಡಿಮ್ಯಾಂಡ್ ಅನ್ನ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಎಡಗೈ ಅಥವಾ ಬಲಗೈ ಸಮುದಾಯ ಆಗಿರ್ಬೋದು ಈಗಾಗಲೇ ದೆಹಲಿಯಲ್ಲಿ ಕೂತ್ಕೊಂಡು ದೊಡ್ಡ ಮಟ್ಟದ ತಂತ್ರಗಾರಿಕೆಯನ್ನ ಮಾಡಿ ತಮ್ಮ ಸಮುದಾಯಕ್ಕೆ ಹೆಚ್ಚಿನ ಸೀಟ್ಗಳನ್ನ, ಈಗಾಗಲೇ ಲಿಂಗಾಯತ ಸಮುದಾಯನೂ ಸಹ ನಮಗೆ ಒಂದು 60 ಸೀಟ್ಗಳನ್ನ ಕೊಡಿ ಅನ್ನೋ ಬೇಡಿಕೆಯನ್ನು ಸಹ ಇಟ್ಟಿತ್ತು. ಅದೇ ರೀತಿ ದಲಿತರು ಸಹ ನಮಗೆ ಅತಿ ಹೆಚ್ಚು ಸೀಟ್ಗಳನ್ನ ಕೊಡಿ ಅನ್ನೋ ಒಂದು ಬೇಡಿಕೆಯನ್ನು ಸಹ ಇಟ್ಟಿತ್ತು. ಆ ನಿಟ್ಟಿನಲ್ಲಿ ಯಾರು ಅಳೆದು ತೂಗಿ, ಯಾಕಂದ್ರೆ ಯಾರಿಗೂ ಸಹ ಒಂದು ಇದಾಗಬಾರ್ದು, ಆ ನಿಟ್ಟಿನಲ್ಲಿ ಎಲ್ಲಾ ಸಮುದಾಯಗಳಿಗೂ ಸಹ ಸಮಾನತೆಯನ್ನು ಕಾಪಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಡಿಸ್ಕಷನ್ ಮಾಡಿ ಈಗ ಪಟ್ಟಿಯನ್ನು ರೆಡಿ ಮಾಡಿರ್ತಕ್ಕಂಥದ್ದು. ಈಗ ಏನು ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ, ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯತಕ್ಕಂತಹ ಒಂದು ಏನು ಪಟ್ಟಿಯ ರಚನೆ ಏನಿದೆ, ಆ ಪಟ್ಟಿಯ ರಚನೆಯನ್ನು ರಾಜ್ಯ ನಾಯಕರ ಗಮನಕ್ಕೆ ತಂದು, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದು ಅವರ ಒಂದು ಒಂದು ಒಪ್ಪಿಗೆಯ ಮೇಲೆ ಒಂದು ಪಟ್ಟಿಯನ್ನು ರೆಡಿ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ಪಟ್ಟಿ ರಿಲೀಸ್ ಆಗ್ತಾ ಇದೆ. ಓಕೆ ರಾಘವೇಂದ್ರ. ಫ್ರೀಡಂ ಆಪ್ ಅಲ್ಲಿ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.